ಕರೋನಾ ವೈರಸ್ ಪ್ರಪಂಚವನ್ನು ಆವರಿಸಿದ್ದನ್ನು ನೋಡಿದರೆ ಇಡೀ ಪ್ರಪಂಚನ ಅಸ್ತವ್ಯಸ್ತ ಆದಂತ ಪರಿಸ್ಥಿತಿಯೊಳಗೆ ವಿದೇಶದೊಳಗಿದ್ದಂತ ಮಕ್ಕಳು ಹುಡುಕೊಂಡು ವಾಪಸ್ ಬರಾಕತ್ತಾರ. ಅಷ್ಟ ಅಲ್ಲ, ಅವ್ವ ಅಪ್ಪನ ಕೂಡ ಎಷ್ಟು ಚಂದ ಮಾತಾಡತಾರ. ಅದಕ್ಕೆ ನಮ್ ಹಿರಿಯರು ಹೇಳ್ತಾರ, ಏನಾಗ್ಲಿ ಇದ್ದಾಗ ಮಾಡ್ಬೇಕಂತ. ಸತ್ತ ಮೇಲೆ ಅವ್ರಿಗೆ ಬೇಕಾದ ಮಾಡಿ ಶೃಂಗಾರ ಮಾಡಿದ್ರೆ ಏನಾಗೋದು ಹೋಗೋದು, ಅವ್ರ ಮೂರ್ತಿ ನಿಲ್ಸಿನಿ ಅವ್ರ ಕಾರ್ಯಕ್ರಮ ಮಾಡಿನೇ ಮಾಡಿದ್ರೆ ಆಗೋದಿಲ್ಲ. ಇದ್ದಾಗ ಅವ್ವ ಅಪ್ಪನ ನೋಡ್ಬೇಕು. ಆದ್ರ ಈ ಮೂರ್ತಿ ಅಂದ್ಗಲೇ ಮಾತು ನೆನಪಾಕತ್ತೆ ನನಗೆ. ಈ ಮೂರ್ತಿ ಸಲುವಾಗಿ ನಮ್ಮ ಭಾರತ ದೇಶದೊಳಗೆ ದೊಡ್ಡ ರಾಜಕೀಯನ ಆತ ಮೂರ್ತಿ ನಿಲ್ಸೋದ್ರ ಸಲುವಾಗಿ. ನಂದು ಇಷ್ಟು ದೊಡ್ಡ ಮೂರ್ತಿ, ನಾ ಇಷ್ಟು ದೊಡ್ಡ ಮೂರ್ತಿ ಮಾಡ್ತೇನೆ ಅಂತ ಹೇಳಿ. ಆದ್ರೆ ಒಬ್ಬ ಕವಿ ಈ ಮೂರ್ತಿಗಳ ಕುರಿತು ಒಂದು ಅದ್ಭುತವಾದ ಕಾವ್ಯವನ್ನು ರಚನೆ ಮಾಡ್ತಾನೆ. ದಿನಕರ ದೇಸಾಯಿ ಅವರು ಬರೆದಂತ ಈ ಕಾವ್ಯ ಎಂತ ಸುಂದರವಾದ ಕಾವ್ಯ ಅಂದ್ರೆ, ಗಾಂಧೀಜಿಯವರ ಮೂರ್ತಿಗಳ ಕುರಿತು ಬರೆದಂತ ಈ ಹಾಡು ಇಂದಿಗೂ ಪ್ರಸ್ತುತ, ಮುಂದೂ ಪ್ರಸ್ತುತ, ಹಿಂದೂ ಪ್ರಸ್ತುತ. ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ, ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ, ನಮ್ಮ ಹೃದಯ ನುಳಿರಲಿ ನಿನ್ನ ಮರಣದ ಅರ್ಥ, ನಮ್ಮ ಹೃದಯ ನಿನ್ನ ಭಸ್ಮಕ್ಕೆ ಕಾಸಿ ಗೋಕರ್ಣ ಬೇಕಿಲ್ಲ, ನಿನ್ನ ಭಸ್ಮಕ್ಕೆ ಕಾಸಿ ಗೋಕರ್ಣ ಬೇಕಿಲ್ಲ, ನಿನ್ನ ಬೂದಿಯ ತ್ರಾಣ ಪುಣ್ಯ ಕ್ಷೇತ್ರಕ್ಕಿಲ್ಲ, ನಿನ್ನ ಕರ್ಮದ ಕಲ್ಪ ವೃಕ್ಷ ಸತ್ತವರಿಗೆ ತಿಥಿಯು, ಹುಟ್ಟಿದವರಿಗೆ ಹಬ್ಬ ಸತ್ತವರಿಗೆ ತಿಥಿಯು, ನಿನಗೆ ಎರಡು ಇಲ್ಲ ಯಾವುದು ಇತಿ ಮಿತಿಯು, ನಿನಗೆ ನಮ್ಮ ಹೃದಯ.